ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಕುರಿತಾಗಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಉಪನ್ಯಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರ ವೇತನವನ್ನು ಹೆಚ್ಚಳ ಮಾಡಿರುವುದಾಗಿ ಆದೇಶ ಹೊರಡಿಸಿದೆ. ಆದರೆ ಸರ್ಕಾರದ ಈ ನಿರ್ಧಾರ ಅತಿಥಿ ಉಪನ್ಯಾಸಕರ ಪಾಲಿಗೆ ಸಿಹಿಯ ಬದಲಾಗಿ ಕಹಿಯಾಗಿ ಪರಿಣಮಿಸಿದೆ. ಸರ್ಕಾರ ಇಬ್ಬರು ಅತಿಥಿ ಉಪನ್ಯಾಸಕರ ಉದ್ಯೋಗ ಕಿತ್ತುಕೊಂಡು ಅವರ ವೇತನವನ್ನು ಒಬ್ಬ ಉಪನ್ಯಾಸಕನಿಗೆ ನೀಡಿ ನಿಗದಿತ ಅವಧಿಗಿಂತ ಹೆಚ್ಚಿಗೆ ದುಡಿಸಿಕೊಳ್ಳುವ ಪ್ಲಾನ್ ಇದಾಗಿದೆ. ಸರ್ಕಾರದ ನಿರ್ಧಾರ ಮೇಲ್ನೋಟಕ್ಕೆ ಸರಿ ಎನ್ನಿಸಬಹುದು, ಆದರೆ ಇದರಿಂದಾಗಿ 7,000 ಅಧಿಕ ಉಪನ್ಯಾಸಕರು ತಮ್ಮ ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಅತಿಥಿ ಉಪನ್ಯಾಸಕರ ಅನ್ನ ಕಿತ್ತುಕೊಳ್ಳಲು ಮುಂದಾಗಿರುವ ಸರ್ಕಾರದ ನಡವಳಿಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿಯಿಂದ ಆಗ್ರಹಿಸಲಾಗಿದೆ. ಸರ್ಕಾರ ತನ್ನ ನಿರ್ಧಾರ ಬದಲಿಸುವವರೆಗೂ ಧರಣಿಯನ್ನ ಮುಂದುವರಿಸುವುದಾಗಿ ಈ ಮೂಲಕ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೋಮಶೇಖರ್ ಶಿವಮೊಗ್ಗಿ, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಎಸ್ವಿ, ವಸಂತ್ ಕುಮಾರ್, ಜಿಲ್ಲಾಧ್ಯಕ್ಷ ಚಂದ್ರಪ್ಪ, ಡಾಕ್ಟರ್ ಶಿವಪ್ರಸಾದ್ ಸೇರಿದಂತೆ ಇನ್ನಿತರರು ಇದ್ದರು. ಶಿಕ್ಷಣ ಸಚಿವರು ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದು ಎಲ್ಲರೂ ಕೈ ಸುದ್ದಿಯಾಗಿ ಮಾರ್ಪಟ್ಟಿದೆ. ಯಾಕೆಂದ್ರೆ ಇವತ್ತು ಉನ್ನತ ಶಿಕ್ಷಣ ಸಚಿವರು ಕೇವಲ ಅರ್ಧದಷ್ಟು ಜನರಿಗೆ ಮಾತ್ರ ನೌಕರಿಯನ್ನು ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಅರ್ಧದಷ್ಟು ಜನರು ಮನೆ ಕಳಿಸ್ತಾ ಇದ್ದಾರೆ, ಅವರ ಅನ್ನವನ್ನು ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಆದೇಶವನ್ನು ಹಿಂಪಡಿಬೇಕು. ತಕ್ಷಣಕ್ಕೆ ಅವರು NEPಯಲ್ಲಿ ಹೇಳಿರ್ತಕ್ಕಂಥ ಅನೇಕ ಕ್ರಮಗಳನ್ನು ಜಾರಿಗೆ ತರಬೇಕು. ಯಾಕೆಂದರೆ 60-40 ಒಂದು ಸೆಕ್ಷನ್ ಮಾಡಬೇಕು ಅಂತ ಇದೆ. ಆ 60-40 ಒಂದು ಸೆಕ್ಷನನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲದೆ ಅನೇಕ ಅನುದಾನಿತ ಕಾಲೇಜುಗಳಲ್ಲಿ ಇವತ್ತು ಹುದ್ದೆಗಳು ಖಾಲಿದ್ದಾವೆ, ಅಲ್ಲಿಗೂ ಸಹ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೂ ಹೊಸ ನೇಮಕಾತಿಯನ್ನು ತಡೆ ಹಿಡಿಬೇಕು. ಜೊತೆಗೆ ಏನು ಡೆಪ್ಯುಟೇಷನ್ ಪರ್ಮನೆಂಟ್ನವರು ಡೆಪ್ಯುಟೇಷನ್ ಮತ್ತು ಟ್ರಾನ್ಸ್ಫರ್ ಆಗಿ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಏನು ಅನ್ನುವಂಥ ಪರಿಹಾರ ಕ್ರಮವನ್ನು ಸೂಚಿಸಿಲ್ಲ, ಅದನ್ನು ಸಹ ಅವರು ಪರಿಹಾರ ಕ್ರಮವನ್ನು ಸಹ ಸೂಚನೆ ಮಾಡಬೇಕು. ತಕ್ಷಣಕ್ಕೆ ಈ ಆದೇಶವನ್ನು ವಾಪಸ್ ಪಡೆದು ನಮಗೆ ಅನುಕೂಲವಾಗುವಂಥ ಆದೇಶವನ್ನು ಕೊಡಬೇಕು ಅಂತೇಳಿ ಮೊನ್ನೆ ಉನ್ನತ ಶಿಕ್ಷಣ ಸಚಿವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ, 14,000 ಚಿಲ್ಲರೆ ಜನ ಏನಿದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಷ್ಕರ ಕಂಟಿನ್ಯೂ ಮಾಡ್ತೀವಿ. ನಮ್ಮೀಗ ಚಂದ್ರಪ್ಪ ಸರ್ ಅವರು ಏನು ಹೇಳಿದ್ದಾರೆ ಅದೆಲ್ಲದೂ ಕೂರಿಸಲೇಬೇಕು. ಅದೇ ಸರ್, ನಮಗೆ ಈಗ ಯಾರಿಗೆ ಬಿಟ್ಟು ನಾವು ಹೊರಗೆ ಬರಲ್ಲ ಸರ್. ಇದೇ ಥರ ಸೇಮ್ JOCಯಲ್ಲಿ ಮಾಡಿದರು ಸರ್, JOC ಮಾದರಿ ಅಂತ ಹೇಳ್ತೀವಿ ನಾವು. ಅಲ್ಲಿ ಬಿಲೋ 5 ಅವರಿಗೆ ಬಿಟ್ಟು ಬಿಟ್ಟು ಎಲ್ಲ ಎಬೋವ್ 5 ಮಾಡಿದರು. 11 ಆದ್ರೂ ಸರ್ ಇನ್ನೂ ಅವ್ರಿಗೆ ಕೆಲಸ ಇಲ್ಲ ಸರ್, ಮತ್ತು ಬೇರೆ ಕಡೆಯೂ ಅವರು ಎಲ್ಲೂ ಕೆಲಸ ಮಾಡೋಂಗಿಲ್ಲ, ಆ ಥರ ಆಗಿದೆ. ಸೊ ನಮ್ಮಲ್ಲಿ ಆ ಥರ ಆಗಬಾರ್ದು ಸರ್. ನಮಗೆ ಎಲ್ಲರೂ 14,500 ಚಿಲ್ಲರೆ ಜನ ಏನಿದ್ದೀವಿ, ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲೇಬೇಕು ಸರ್. ನಾನು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದಂತಹ ಅತಿಥಿ ಉಪನ್ಯಾಸಕರಲ್ಲಿ ಕೂಡ ತರಗತಿಯನ್ನು ಬಹಿಷ್ಕರಿಸಿ ನಾವು ಮುಷ್ಕರಕ್ಕೆ ಕೂತಿದ್ದೀವಿ. ಈ ಮುಷ್ಕರವನ್ನು ಕೂತು 35 ದಿನಗಳಾದ ಸರ್ಕಾರ ಇತ್ತೀಚೆಗೆ 14 ತಾರೀಕು ಏನು ಸೇವೆಯಲ್ಲಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗದ ಭದ್ರತೆ ಕೊಡುವ ಸಲುವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯ ರಚನೆ ಮಾಡಿರುವಂಥ ಸಮಿತಿ ಅತಿಥಿ ಉಪನ್ಯಾಸಕರಿಗೆ ಪೂರಕವಾಗಿರುವಂಥ ವರದಿಯನ್ನು ಕೊಟ್ಟಿದೆ. ಅದು ಬದಲಾಗಿ ಏನು ಮಾಡಿದೆ ಅಂತ ಇಬ್ಬರು ಕಾರ್ಯನಿರ್ವಹಿಸುವಂಥ ಜಾಗದಲ್ಲಿ ಒಬ್ಬರಿಗೆ ಮಾತ್ರ ಕಾರ್ಯಭಾರವನ್ನು ಹೆಚ್ಚಳ ಮಾಡಿ ಇನ್ನುಳಿದಂಥ ಒಬ್ಬ ಅಧ್ಯಾಪಕನನ್ನು ಹೊರಪಡಿಸುವಂತ ಪ್ರಯತ್ನ ಮಾಡಿದೆ. ಇದರಿಂದ ಶೇಕಡಾ 7,250 ಹೆಚ್ಚು ಅತಿಥಿ ಉಪನ್ಯಾಸಕರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡು ಈ ಆದೇಶವನ್ನು ಏನು ಸರ್ಕಾರ ಜಾರಿ ಮಾಡಿದೆ ಕೂಡಲೇ ಈ ಆದೇಶವನ್ನು ಹಿಂಪಡಿಬೇಕು. ಹಿಂಪಡೆದೆ ಹೋದರೆ ನಾವು ರಾಜ್ಯಾದ್ಯಂತ ತರಗತಿ ಬಹಿಷ್ಕಾರ ಮಿಷನವನ್ನು ತೀವ್ರಗೊಳಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.